ಕೇವಲ ಒಂದು ಹಾಲು ಕುಡಿದು ಮನುಷ್ಯ ಬದುಕುತ್ತಾನೆ ಅಂತಲ್ಲ ನಮ್ಮ ಆಹಾರ ಪದ್ಧತಿ ಅವಲಂಬಿಸಿದ್ದೇ ಆ ಗೋಮಯದಿಂದ ಗೋಮೂತ್ರದಿಂದ ಮೊದಲಿಗೆ ಆಯುರ್ವೇದ ಕಲ್ತವರು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಆಲೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಇನ್ನು ಅವರಿಗೆ ಗೋಮೂತ್ರ ಅಂದ್ರೆ ಮೂಗು ಮುಚ್ಚುವಂತ ಕೆಲಸ ಮಾಡ್ತಾರೆ ಈಗಿನ ಮಾಡರ್ನ್ ಆಯುರ್ವೇದ ಗೋಮೂತ್ರ ಪಠ್ಯಪುಸ್ತಕಗಳಿಗೆ ಸೀಮಿತಗೊಳಿಸಿ ಯಾವುದೋ ವಿದೇಶ ಕಂಪನಿಗಳು ತಯಾರು ಮಾಡ್ತಾ ಇರುವಂತ ಬೇರುಗಳನ್ನು ತಗೊಂಡು ಅದನ್ನ ಮನುಷ್ಯರಿಗೆ ಕೊಡ್ತಾ ಇದೆ ನಮ್ಮ ದೇಶನೇ ರೆಡಿ ಪ್ರಪಂಚ ಮೆಡಿಕಲ್ ಮಾಫಿಯಾ ಅಂಡರ್ ಇರೋದ್ರಿಂದ ಗೋಮೂತ್ರವನ್ನು ಅಷ್ಟು ಈಸಿಯಾಗಿ ಸುಲಭವಾಗಿ ಸಿಗುವಂತ ಔಷಧಿ ಅಂತ ಯಾರು ಹೇಳಲಿಕ್ಕೆ ಇಚ್ಛೆಪಡ ಶುದ್ಧವಾದ ಸೊಪ್ಪುಗಳನ್ನು ತಿಂದು ಜರಿಗಳಲ್ಲಿ ನೀರು ಕುಡಿದು ದಿನಕ್ಕೆ 8 ಗಂಟೆ ಸೂರ್ಯನ ಬಿಸಿಲಿನಲ್ಲಿ ತನ್ನ ಮೈಯನ್ನು ಒಡ್ಡಿರುವಂತ ಗೋಮೂತ್ರವನ್ನು ಸೂರ್ಯೋದಯಕ್ಕೆ ಮುಂಚೆ ಬೆಳಗಿನ ಜಾವದಲ್ಲಿ 4ರಿಂದ 5 ಗಂಟೆಯ ಒಳಗೆ ಕೇವಲ 30 ಎಂಎಲ್ ನಷ್ಟು ನಾವು ಪ್ರತಿನಿತ್ಯ ಅದನ್ನು 8 ಪದರದ ಅತಿಯ ಬಟ್ಟೆಯಲ್ಲಿ ಅದನ್ನು ಸೋಸಿ ನಾವು ಕುಡಿದಿದ್ದೇ ಆದಲ್ಲಿ ನಮ್ಮ ದೇಹ ಎಂಥ ವಾತಾವರಣಕ್ಕೂ ಬೇಕಾದರೂ ಒಗ್ಗೂಡುವಂತಹ ಒಂದು ಶಕ್ತಿಯನ್ನು ಹೊಂದುತ್ತೆ ನಮಸ್ಕಾರ ಭಾರತೀಯ ಗೋ ವಂಶ ವೈಭವವನ್ನು ಹೇಳಬೇಕು ಅಂತಂದ್ರೆ ಜಗತ್ತಿನ ಅತ್ಯಂತ ಪುರಾತನ ಕಾಲದ ವೈದ್ಯ ಪದ್ಧತಿಯಲ್ಲಿ ಭಾರತೀಯ ಗೋವಿಗೆ ವಿಶೇಷವಾದ ಒಂದು ಸ್ಥಾನ ಇದೆ ಈ ಸ್ಥಾನವನ್ನು ಆಗಿನ ನಮ್ಮ ವೈದ್ಯರುಗಳಾದಂತಹ ಮಹರ್ಷಿಗಳಾದಂತಹ ಚರಕರು ಸುಶ್ರುತರು ಯಜ್ಞವಲ್ಕರು ನಾರದ ಮಹಾಮುನಿಗಳು ಮುಂತಾದವರು ಇದನ್ನು ಮುಂದುವರಿಸಿಕೊಂಡು ಬಂದರು ಅಂತ ಭಾರತೀಯ ಗೋವಿನ ವೈಶಿಷ್ಟ್ಯವಾದಂತಹ ಪಂಚಗವ್ಯಗಳನ್ನು ಕಲಿಯುಗದಲ್ಲಿ ಅತ್ಯಂತ ಹೆಚ್ಚು ಪ್ರಚಾರಕ್ಕೆ ಒಳಪಡಿಸಿದವರು ಶ್ರೀಯುತ ಮಹರ್ಷಿ ವಾಗ್ಭಟ್ರು ಅದರಲ್ಲಿ ಈಗ ನಾನು ಹೇಳ ಬಯಸುವುದೇನೆಂದರೆ ಕೇವಲ ಒಂದು ಗೋಮೂತ್ರದ ಬಗ್ಗೆ ನಿಮಗೆಲ್ಲರಿಗೂ ಒಂದು ಪರಿಚಯವನ್ನು ಮಾಡಿಸ್ತೇನೆ ಭಾರತದಲ್ಲಿ ಸುಮಾರು 128 ರೀತಿಯ ಗೋವುಗಳಿದ್ದವು ಆಯಾ ಪರಿಸರಕ್ಕೆ ಅನುಗುಣವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತ ಸೂರ್ಯಕೇತು ನಾಡಿಯನ್ನು ಒಳಗೊಂಡಿರುವಂತಹ ಗೋವುಗಳು ಎಲ್ಲ ಕಡೆ ಇದ್ದವು ಆದರೆ ಈಗ ಅದು ಇಲ್ಲ ಈಗೆಲ್ಲ ನಾವು ಸ್ವಿಟ್ಜರ್ಲೆಂಡು ನೆದರ್ಲೆಂಡ್ಗಳಿಂದ ಹಂದಿಯ ಒಂದು ಬ್ರೀಡ್ಗಳನ್ನು ತಂದು ಹೆಚ್ಚು ಹಾಲು ಕೊಡುತ್ತೆ ಅಂತ ಹೇಳಿ ಅದನ್ನು ಸಾಕ್ತಾ ಇದ್ವಿ ಆದರೆ ಭಾರತೀಯ ಪುರಾತನ ವೈದ್ಯಕೀಯ ಅಥವಾ ನಮ್ಮ ವೇದಗಳ ಕಾಲದಲ್ಲಿ ಗೋವನ್ನು ಸಾಕ್ತಾ ಇದ್ದಿದ್ದು ಕೇವಲ ಹಾಲಿಗಾಗಲ್ಲ ಅದರ ಗೋಮೂತ್ರ ಅದರ ಗೋಮಯ ಹಾಗೂ ಅದರಿಂದ ಹಾಲಿನಿಂದ ಉತ್ಪತ್ತನೆ ಆಗುವಂತಹ ಮಜ್ಜಿಗೆ ಹಾಲು ಬೆಣ್ಣೆ ಮತ್ತು ಮೊಸರು ಹಾಗೂ ಇವೆಲ್ಲದರ ಸಮ್ಮಿಲನದ ತುಪ್ಪ ಘೃತ ಅಂತ ಕರಿತೀವಿ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದರು ಕೇವಲ ಒಂದು ಹಾಲು ಕುಡಿದು ಮನುಷ್ಯ ಬದುಕ್ತಾನೆ ಅಂತಲ್ಲ ನಮ್ಮ ಆಹಾರ ಪದ್ಧತಿ ಅವಲಂಬಿಸಿದ್ದೇ ಆ ಗೋಮಯದಿಂದ ಗೋಮೂತ್ರದಿಂದ ನಮ್ಮ ಪುರಾತನ ವೈದ್ಯ ಪದ್ಧತಿಯಲ್ಲಿ ಯಾವುದೇ ಚಿಕಿತ್ಸೆಯನ್ನು ಒಳಪಡಿಸಬೇಕಾಗಿದ್ದರೆ ಗೋಮೂತ್ರದಿಂದ ಅದನ್ನು ಶುದ್ಧೀಕರಿಸಿ ತದನಂತರ ಅದರಲ್ಲೇ ಒಂದು ನೆನೆಸಿ ಅದರಲ್ಲೇ ಬಾಷ್ಪೀಕರಣ ಮಾಡಿ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದರು ಈಗಿನ ಮಾಡರ್ನ್ ಆಯುರ್ವೇದ ಅದನ್ನೆಲ್ಲವನ್ನು ಮರೆತು ಕೇವಲ ಗೋಮೂತ್ರ ಪಠ್ಯಪುಸ್ತಕಗಳಿಗೆ ಸೀಮಿತಗೊಳಿಸಿ ಯಾವುದ್ಯಾವುದೋ ವಿದೇಶ ಕಂಪನಿಗಳು ತಯಾರು ಮಾಡ್ತಾ ಇರುವಂತಹ ಬೇರುಗಳನ್ನು ತಗೊಂಡು ಅದನ್ನು ಮನುಷ್ಯರಿಗೆ ಕೊಡ್ತಾ ಇದ್ದರು ಮೊದಲಿಗೆ ಆಯುರ್ವೇದ ಕಲಿತವರು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಆಲೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಇನ್ನು ಅವರಿಗೆ ಗೋಮೂತ್ರ ಅಂದರೆ ಮೂಗು ಮುಚ್ಚುವಂಥ ಕೆಲಸ ಮಾಡ್ತಾರೆ ಗೋಮೂತ್ರದಲ್ಲಿ ಸಾಕ್ಷಾತ್ ಧನ್ವಂತರಿ ಇರ್ತಾರೆ ದೊಂಡಾಜಲ ಇದ್ದಾಳೆ ಯಾವ ಗೋವು ಬೆಟ್ಟ ಗುಟ್ಟಗಳಲ್ಲಿ ಹಸಿರು ಸೊಪ್ಪನ್ನು ತಿಂದು ಜರಿಗಳಲ್ಲಿ ಹರಿಯುವ ನೀರನ್ನು ಕುಡಿದು ಸತತವಾಗಿ 8 ಗಂಟೆಗಳ ಕಾಲ ತನ್ನ ಮೈಯನ್ನು ಸೂರ್ಯನ ಬಿಸಿಲಿಗೆ ಒಡ್ಡಿ ಓಡಾಡಿಕೊಂಡು ಬರುವಂತಹ ಒಂದು ಗೋವು ನೀಡುವಂಥ ಗೋಮೂತ್ರ ಅತ್ಯಂತ ಶ್ರೇಷ್ಠವಾದ ಆ ಗೋಮೂತ್ರದಲ್ಲಿ ಏನಿರುತ್ತೆ ಅಂತಂದರೆ ಸುಮಾರು 48 ರೀತಿಯ ಮಿನರಲ್ಸ್
ಪ್ರೋಟೀನ್ಸ್ ವಿಟಮಿನ್ಸ್ ಈ ಗೋಮೂತ್ರದಲ್ಲಿದೆ. ಅದರಲ್ಲಿ ಮುಖ್ಯವಾದಂಥದ್ದು ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್, ಮೆಗ್ನೀಷಿಯಂ, ಸೋಡಿಯಂ, ಐರನ್, ಸಿಲಿಕಾನ್, ಕ್ಲೋರಿನ್, ಮ್ಯಾಲಿಕ್ ಸಿಟ್ರಿಕ್, ಕ್ಯಾಲ್ಸಿಯಂ. ಮುಖ್ಯವಾಗಿ ಈಗೆಲ್ಲ ಕ್ಯಾಲ್ಸಿಯಂ ಸಾಲ್ಟ್ ಅಂತ ಇದೆ ಅದು. ಮತ್ತು ಇತ್ತೀಚಿನ ಒಂದು ನಮ್ಮ ಜುನಾಗಢ್ ವಿಶ್ವವಿದ್ಯಾಲಯ ಪ್ರಯೋಗದಂತೆ ಗೋಮೂತ್ರದಲ್ಲಿ ಬಂಗಾರ ಇದೆ, ಗೋಮೂತ್ರದಲ್ಲಿ ಬೆಳ್ಳಿಯೂ ಇದೆ, ಗೋಮೂತ್ರದಲ್ಲಿ ತಾಮ್ರನೂ ಇದೆ. ಇಂಥ ಒಂದು ಗೋಮೂತ್ರ ಪರಿಶುದ್ಧತೆ ನಮ್ಮ ದೇಹದೊಳಗೆ ಉಕ್ಕಿದಲ್ಲಿ ನಮ್ಮ ದೇಹದಲ್ಲಿರುವಂಥ ಎಲ್ಲ ರೀತಿಯ ವಿಷ ಹೊರಗಡೆ ಹೋಗುತ್ತೆ. ಯಾವ ರೀತಿ ಹೋಗುತ್ತೆ? ಗೋಮೂತ್ರವನ್ನು ಪ್ರತಿನಿತ್ಯ ಮುಂಜಾನೆ ಶುದ್ಧವಾದ, ನಾನು ಆಗಲೇ ಹೇಳಿದೆ ಯಾವ ರೀತಿಯ ಗೋವಿನ ಗೋಮೂತ್ರ ಇದಕ್ಕೆ ಉಪಯೋಗ ಆಗುತ್ತೆ ಅಂತ, ಆ ರೀತಿಯ ಶುದ್ಧವಾದ ಸೊಪ್ಪುಗಳನ್ನು ತಿಂದು ಜರಿಗಳಲ್ಲಿ ನೀರು ಕುಡಿದು ದಿನಕ್ಕೆ 8 ಗಂಟೆ ಸೂರ್ಯನ ಬಿಸಿಲಿನಲ್ಲಿ ತನ್ನ ಮೈಯನ್ನೊಡ್ಡಿರುವಂಥ ಗೋಮೂತ್ರವನ್ನು ಸೂರ್ಯೋದಯಕ್ಕೆ ಮುಂಚೆ ಬೆಳಗಿನ ಜಾವದಲ್ಲಿ 4-5 ಗಂಟೆಯ ಒಳಗೆ ಕೇವಲ 30 ml ನಷ್ಟು ನಾವು ಪ್ರತಿನಿತ್ಯ ಅದನ್ನು 8 ಪದರದ ಬಟ್ಟೆಯಲ್ಲಿ, ಶುದ್ಧ ಹತ್ತಿಯ ಬಟ್ಟೆಯಲ್ಲಿ ಅದನ್ನು ಸೋಸಿ ನಾವು ಕುಡಿದಿದ್ದೇ ಆದಲ್ಲಿ ನಮ್ಮ ದೇಹ ಎಂಥ ವಾತಾವರಣಕ್ಕೂ ಬೇಕಾದರೂ ಒಗ್ಗೂಡುವಂತಹ ಒಂದು ಶಕ್ತಿಯನ್ನು ಹೊಂದುತ್ತದೆ. ಅದರೊಂದಿಗೆ ನಮ್ಮ ದೇಹದಲ್ಲಿ ಒಪ್ಪುವಂಥ ಎಲ್ಲ ರೀತಿಯ ವೈರಸ್, ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವಂಥದ್ದಿದೆ. ಈಗ ಕೊರೋನಾ ಸಮಯದಲ್ಲಿ ಮಾತಾಡ್ತಾ ಇರೋದ್ರಿಂದ ಈವನ್ COVID-19 SARS ವೈರಸ್ ಅನ್ನು ಕೂಡ ಇದು ಸಾಯಿಸುವಂಥ ಕೆಪಾಸಿಟಿಯನ್ನು ಹೊಂದಿದೆ. ನಮ್ಮ ನಾಗಪುರದ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ, ಕಂಚೀಪುರಂನ ಪಂಚಗವ್ಯ ವಿದ್ಯಾಪೀಠಂ, ಹೀಗೆ ಸಕಲ ರೀತಿಯಂಥ ಕೆಲವರು ಮಾಡ್ತಾ ಇರೋಂಥ ಪ್ರಯೋಗಗಳನ್ನು ಈಗ ರಿಸರ್ಚ್ ಪೇಪರ್ಗಳು ಹೊರಗೆ ಬರ್ತಾ ಇದೆ. ಸಾಧಾರಣವಾಗಿ ನಮ್ಮ ಮೆಕಾಲಜಿ ಸಿಸ್ಟಮನ್ನು ಓದಿರುವಂತಹ ಈಗಿನ ಜನ ಏನು ಕೇಳ್ತಾರೆ ಅಂದರೆ, ಅದಕ್ಕೇನಿದೆ ರಿಸರ್ಚ್, ಏನಿದೆ ಪೇಪರ್? ವೇದ ಸಾಕ್ಷಿ ಇದೆ, ಮಹರ್ಷಿ ವಾಗ್ಭಟ್ರ ಅಷ್ಟಾಂಗ ಹೃದಯ ಇದೆ, ಅಷ್ಟಾಂಗ ಸಂಗ್ರಹ ಇದೆ, ಚರಕ ಸಂಹಿತೆ ಇದೆ, ಸುಶ್ರುತ ಸಂಹಿತೆ ಇದೆ, ನಾರದ ಸಂಹಿತೆ ಇದೆ, ಸ್ಕಂದ ಪುರಾಣದಲ್ಲಿದೆ. ಇಷ್ಟೆಲ್ಲವೂ ಇದ್ದರೂ ಈಗಿನ ನಮ್ಮ ಮೆಕಾಲಜಿ ಜನ ಏನು ಕೇಳ್ತಾರೆ ಅಂದರೆ, ನಮಗೆ ರಿಸರ್ಚ್ ಪೇಪರ್ ಬೇಕು, ಸರ್ಚ್ ಮಾಡಿರೋದು ಬೇಕಾಗಿಲ್ಲ ಅವ್ರಿಗೆ, ರಿಸರ್ಚ್ ಪೇಪರ್ ಬೇಕು. ಅಂತ ಒಂದು ಗೋಮೂತ್ರದ ಒಂದು ರಿಸರ್ಚ್ ಪೇಪರ್ನ ನಿಮಗೆ ತೋರಿಸ್ತೀನಿ. JAMSCR ಜರ್ನಲ್ ಪೇಪರ್, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಅಲೈಡ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಕ್ಲಿನಿಕಲ್ ರಿಸರ್ಚ್. ಇದರಲ್ಲಿ ಡಾಕ್ಟರ್ ಸಂದೀಪ್ ರೂಪಾಲ್ ಅನ್ನುವಂಥರು ಒಂದು ಗೋಮೂತ್ರವನ್ನು ಅರ್ಕವಾಗಿ ತಯಾರು ಮಾಡಿ, ಅಂದರೆ ಗೋಮೂತ್ರದ ಬಾಷ್ಪೀಕರಣ ಮಾಡಿ, ಅಂದರೆ ಗೋಮೂತ್ರವನ್ನು ಡಿಸ್ಟಿಲೈಸೇಷನ್ ಮಾಡಿ, ಅದರಿಂದ ಸಾಕಷ್ಟು ಜನದ ಮೇಲೆ ಅವರು ಪ್ರಯೋಗ ಮಾಡಿದ್ದಾರೆ. ಅದರ ಕನ್ಕ್ಲೂಷನ್ ಒಂದು ಸತಿ ನಿಮಗೆ ಓದ್ತೀನಿ. ಪ್ರಾಕ್ಟೀಷನರ್ಸ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ಸ್ ಫ್ರಮ್ ಇಂಡಿಯಾ ರೊಟೀನ್ಲಿ ಯೂಸ್ ಗೋಮೂತ್ರ ಆ್ಯಸ್ ಎ ರೆಮಿಡಿ ಆಫ್ ಟ್ರೀಟ್ ಮೆನಿ ಕಾಮನ್ ಡಿಸಾರ್ಡರ್ಸ್. ಇನ್ ಆಕ್ಸೆಸಿಬಿಲಿಟಿ ಆಫ್ ಗೋಮೂತ್ರ, ಒನ್ ಕ್ಯಾನ್ ಯೂಸ್ ಎ ಗೋಮೂತ್ರ ಅರ್ಕ ಪ್ರಿಪೇರ್ಡ್ ವಿತ್ ದಿ ಅಪ್ರೋಪ್ರಿಯೇಟ್ ಮೆಥಡ್ ಆ್ಯಂಡ್ ಹ್ಯಾವಿಂಗ್ ಎ ಸಿಮಿಲರ್ ಪ್ರಾಪರ್ಟೀಸ್ ಲೈಕ್ ಗೋಮೂತ್ರ. ಗೋಮೂತ್ರ ಅರ್ಕ ವಿಚ್ ಈಸ್ ಪ್ರಿಪೇರ್ಡ್ ಆ್ಯಂಡ್ ಬೈ ಡಿಸ್ಟಿಲೇಷನ್ ಆಫ್ ದಿ ಕೌ ಯುರಿನ್ ಆ್ಯಂಡ್ ಮೋರ್ ಪ್ಯಾಲೆಟಬಲ್ ಡ್ಯೂ ಟು ಇಟ್ಸ್ ಲೋವರ್ ಅಮೋನಿಯಾ ಕಂಟೆಂಟ್ ಆ್ಯಂಡ್ ಆಲ್ಸೋ ನೀಡ್ ಫರ್ದರ್ ರಿಸರ್ಚ್ ಆನ್ ಇಟ್ಸ್ ಫಾರ್ಮಸ್ಯೂಟಿಕಲ್ಸ್ ಆ್ಯಂಡ್ ಫಾರ್ಮಾ ಕೋಡೈನಮಿಕ್ ಆಸ್ಪೆಕ್ಟ್ಸ್. ಗೋಮೂತ್ರ ಈಸ್ ಎ ವೆರಿ ಯೂಸ್ಫುಲ್ ಮೆಡಿಸನ್ ವಿತ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಅಂದರೆ ಗೋಮೂತ್ರ ಇದ್ರ ಮೇಲೆ ಅವ್ರು ರಿಸರ್ಚ್ ಮಾಡಿದ್ದಾರೆ, ಆದರೆ ನಮ್ಮ ಇವತ್ತು ನಮ್ಮ ದೇಶನೇ ಇಡೀ ಪ್ರಪಂಚ ಮೆಡಿಕಲ್ ಮಾಫಿಯಾ ಅಂಡರ್ ಇರೋದ್ರಿಂದ ಗೋಮೂತ್ರವನ್ನು ಅಷ್ಟು ಈಸಿಯಾಗಿ ಸುಲಭವಾಗಿ ಸಿಗುವಂಥ ಔಷಧಿ ಅಂತ ಯಾರು ಹೇಳಲಿಕ್ಕೆ ಇಚ್ಛಪಡೋದು. ಇನ್ನು ಗೋಮೂತ್ರದಲ್ಲಿ ಯಾವ್ಯಾವ ಚಿಕಿತ್ಸೆ ಮಾಡ್ಬೋದು ನೋಡಿ. ಕಾಮನ್ಲಿ ಈಗ ಬರ್ತಾ ಇರೋವಂಥದ್ದು ಡಯಾಬಿಟಿಕ್, BP, ಕ್ಯಾನ್ಸರ್, ಮುಖ್ಯವಾಗಿ ಕ್ಯಾನ್ಸರ್, ಜಾಯಿಂಟ್ಸ್ ಪೇನ್, ಆರ್ಥಟಿಸ್ ಪೇನ್, ರುಮಿಟೈಡ್ ಆರ್ಥಟಿಸ್, ಹಾಗೆ ಅಲ್ಸರೇಟಿವ್ ಗ್ಯಾಸ್ಟಿಕ್ ಅನ್ನೋ ಸರ್ವೇ ಸಾಮಾನ್ಯ. ಗೋಮೂತ್ರವನ್ನು ಪ್ರತಿನಿತ್ಯ ತಗೊಂತ ಇದ್ರೆ ಗ್ಯಾಸ್ಟಿಕ್ ವಾಸಿಯಾಗುತ್ತೆ.
ಅದರ ಜೊತೆಗೆ ಗೋಮೂತ್ರ ಜೊತೆಗೆ ಶುದ್ಧವಾದ ಭಾರತೀಯ ದೇಶಿ ತಳಿಯ ಹಾಲಿನಿಂದ ತಯಾರಿಸಿದಂತಹ ತಕ್ರ ಅಂದ್ರೆ ಮಜ್ಜಿಗೆಯನ್ನು ಕುಡಿತಾ ಇದ್ದರೆ ಗ್ಯಾಸ್ಟ್ರಿಕ್ ವಾಸಿ ಇದೆಲ್ಲವೂಕ್ಕಿಂತ ಮುಖ್ಯವಾಗಿ ಇವತ್ತು ದೇಶದಲ್ಲಿ ಕರೋನಾಗಿಂತ ಹೆಚ್ಚು ಜನ ಸತ್ತೋಗ್ತಾ ಇರೋದು ಹಾರ್ಟ್ ಡಿಸೀಸ್ ಇಂದ ನಮ್ಮ ದೇಶದಲ್ಲಿ ಇಂತ ಹೃದಯ ರೋಗವನ್ನು ಸರಿಪಡಿಸುವಂತದ್ದು ನಮಗೆ ಗೊತ್ತಿಲ್ಲದೆ ಇರುವಂತ 292 ತರಹದ ಸುಶ್ರುತ ಸಮಿತಿಯಲ್ಲಿ ಇರುವಂತ ಜ್ವರದ ಲಕ್ಷಣಗಳನ್ನು ಗೋಮೂತ್ರದಿಂದಲೇ ವಾಸಿ ಮಾಡಬಹುದು ಯಾವ ರೀತಿ ನಾವು ಪ್ರತಿನಿತ್ಯ ಹಾಲು ತಗೊಂತೀವಿ ಮಜ್ಜಿಗೆ ತಗೊಂತೀವಿ ತುಪ್ಪ ತಗೊಂತೀವಿ ಗೋಮೂತ್ರವು ಒಂದು ಪಾರ್ಟ್ ಆಫ್ ದಿ ಜೀವನ ಆಗೋಗಿದೆ ಗೋಮಾತೆಯ ಒಂದು ಹತ್ಯೆ ಇವತ್ತು ಹವ್ಯಾಸವಾಗಿದೆ ಕೇವಲ ಈ ಗೋಮಾತೆಗಳ ಹತ್ಯೆಯನ್ನು ನಿಲ್ಲಿಸಿ ಅದರ ಗೋಮೂತ್ರದ ಉಪಯೋಗವನ್ನು ನಾವು ಮಾತಾಡಕ್ಕೆ ಬಂದ್ರೆ ಸಾಕ್ಷಾತ್ ಲಕ್ಷ್ಮಿ ಗೋಮಯದಲ್ಲಿ ಇದ್ದಾಳೆ ಗೋಮೂತ್ರ ಗೋಮಯ ಎರಡು ಒಟ್ಟಿಗೆ ಸೇರಿದನೆ ಭೂಮಿಯಲ್ಲಿ ಅತ್ಯುತ್ತಮವಾದಂತ ಆಹಾರ ಪದ್ಧತಿಗಳನ್ನು ಆಹಾರವನ್ನು ತಯಾರಿಸಿಕೊಡುತ್ತದೆ ಆಹಾರವನ್ನು ನಾವು ತಿಂದಿದ್ದೇ ಆಗಲಿ ನೇರವಾಗಿ ಗೋಮೂತ್ರ ತಗೊಳ್ಳಕ ಆಗದೆ ಇರುವುದನ್ನು ಗೋಮೂತ್ರದ ಒಂದು ಗೋಮಯದ ಒಂದು ಪರಿಣಾಮ ಆ ಸಸ್ಯಗಳ ಮೇಲೆ ಆಗಿ ಅದರ ಒಂದು ಆಹಾರ ಧಾನ್ಯಗಳಿಂದ ನಮ್ಮ ಆರೋಗ್ಯವನ್ನು ನಾವು ಸೇರ್ಪಡಿಸಿಕೊಳ್ಳುತ್ತೇವೆ